ವಿದ್ಯಾಭ್ಯಾಸದ ನಡುವೆ ಕೃಷಿ ಬಗ್ಗೆ ಆಸಕ್ತಿ. ಸರಸ್ವತಿಯ ವಿದ್ಯಾಮಂದಿರದಲ್ಲಿ ಹಸಿರು ಕೃಷಿ ಭೂಮಿ, ಇಲ್ಲೇ ತರಕಾರಿ ಬೆಳೆ, ಇಲ್ಲೇ ಮಾರುಕಟ್ಟೆ. ಬರುವ ಹಣದಲ್ಲಿ ಪಠ್ಯಪುಸ್ತಕ ತರುವ ವಿದ್ಯಾರ್ಥಿಗಳು, ಇವರೇ ರೈತ ಮಕ್ಕಳು, ನಿಜವಾದ ಮಣ್ಣಿನ ಮಕ್ಕಳು. ಅರೆ ಏನಪ್ಪ ರೈತ ಮಕ್ಕಳು ಇವರೇನು ಮಾಡ್ತಿದ್ದಾರೆ ಅಂತೀರಾ? ಈ ಸ್ಟೋರಿ ನೋಡಿ. ಕಲಿಕೆಯಲ್ಲೂ ಇಲ್ಲಿನ ವಿದ್ಯಾರ್ಥಿಗಳು ಸೈ. ಕೃಷಿಯ ಬಗೆಗಿನ ಆಸಕ್ತಿಗೂ ಜೈ. ಹೌದು, ಉಡುಪಿ ಜಿಲ್ಲೆಯ ಕೋಟಾ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳೇ ಕೃಷಿ ತೋಟ ನಿರ್ಮಾಣ ಮಾಡಿ ಫಲವತ್ತಾದ ಬೆಳೆ ತೆಗೆಯುತ್ತಿದ್ದಾರೆ. ಇಷ್ಟೇ ಅಲ್ಲ, ಈ ಬೆಳೆಯನ್ನ ಮಾರಾಟ ಮಾಡಿ ಇದರಿಂದಲೇ ತಮ್ಮ ಪಠ್ಯಪುಸ್ತಕಗಳನ್ನ ಕೊಂಡುಕೊಳ್ಳುತ್ತಾರೆ. ಈಗಿನ ವಾಟ್ಸಾಪ್, ಫೇಸ್ಬುಕ್ ನಂತ ಯುಗದಲ್ಲಿ ವಿದ್ಯಾರ್ಥಿಗಳಿಗೆ ಕೃಷಿ ಬಗ್ಗೆ ಆಸಕ್ತಿ ಕಡಿಮೆ. ಅಂಥದ್ರಲ್ಲಿ ಇಲ್ಲಿನ ವಿದ್ಯಾರ್ಥಿಗಳು ಕೃಷಿಗೆ ಆಸಕ್ತಿ ತೋರಿ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಜೊತೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಕಾಲೇಜಿನ ಕೀರ್ತಿಯನ್ನ ಹೆಚ್ಚಿಸುತ್ತಿದ್ದಾರೆ. ಈ ವಿದ್ಯಾರ್ಥಿಗಳೆಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಿ ತಮ್ಮನ್ನ ತಾವೇ ತೊಡಗಿಸಿಕೊಂಡು ತಮ್ಮ ಬೆಳವಣಿಗೆಯನ್ನ ಕಂಡುಕೊಳ್ಳುತ್ತಿದ್ದಾರೆ. ಇವರೆಲ್ಲ ತಮ್ಮ ಶಾಲೆಯ ಆವರಣದಲ್ಲಿ ಮರದ ಎಲೆಗಳಿಂದ ನೈಸರ್ಗಿಕ ಗೊಬ್ಬರವನ್ನ ತಯಾರಿಸಿ ಫಲವತ್ತತೆಯ ಭೂಮಿ ನಿರ್ಮಾಣ ಮಾಡಿ ತಮ್ಮ ಶಾಲೆಯ ಕ್ರಾಫ್ಟ್ ತರಗತಿ ವೇಳಾಪಟ್ಟಿಯ ಸಮಯದಲ್ಲಿ ವಿವಿಧ ತರಕಾರಿ ಬೆಳೆಗಳನ್ನ ಬೆಳೆಯುತ್ತಾರೆ. ನೀವು ನೋಡ್ತಿರ್ಬೋದು ಈ ಬದನೆಕಾಯಿ ಗಿಡದ ಇದರ ಉದ್ದೇಶ ಏನಂದ್ರೆ, ಈ ದೇಶದಲ್ಲಿರೋ ಕೃಷಿಕರ ಕಷ್ಟವನ್ನು ಅರ್ಥಕೊಂಡು ನಾವು ಓದುವುದಲ್ಲದೆ ನಾವು ವಿದ್ಯಾರ್ಥಿಗಳಾಗಿ ಈ ಥರ ಕೃಷಿ ಮಾಡುವುದರಿಂದ ನಮ್ಮ ಪರಿಸರವನ್ನು ನಾವೇ ಸುಸಜ್ಜಿತವಾಗಿ ಇಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ. ಈ ಬದನೆಕಾಯಿ ನೆಡುವುದರಿಂದ ನಮಗೆ ಬದನೆಕಾಯಿ ಸಿಗುವುದಲ್ಲದೆ ಮತ್ತು ಪರಿಸರ ಜ್ಞಾನ ಸಿಗುತ್ತದೆ. ಈ ಗಿಡವನ್ನು ಹೇಗೆ ನೆಟ್ಟರೆ ಹೇಗಾಗುತ್ತದೆ ಎಂದು, ಜೊತೆಗೆ ಹಾಂ ಮೂಲಂಗಿ, ಆಮೇಲೆ ಹರಸೊಪ್ಪು ಮುಂತಾದ ಗಿಡಗಳನ್ನೆಲ್ಲ ನಾವೇ ನಮ್ಮ ದುಡ್ಡಲ್ಲೇ ತಂದು ನಾವೇ ನೆಟ್ಟು ನಾವೇ ರಾಸಾಯನಿಕ ಗೊಬ್ಬರ ಅಲ್ಲದೆ ದನದ ಸಗಣಿ ಹಾಗೂ ದಾರಲೈಗಳಿಂದ ಒಟ್ಟುಗೂಡಿಸಿ ಗೊಬ್ಬರವನ್ನು ಹಾಕುವುದರಿಂದ ಗಿಡ ಚೆನ್ನಾಗಿ ಬೆಳೆಯುತ್ತದೆ, ಅಲ್ಲದೆ ಒಳ್ಳೆಯದ ಫಲವನ್ನು ಕೊಡುತ್ತದೆ. ಅಧ್ಯಾಪಕರ ಮಾರ್ಗದರ್ಶನದಂತೆ ಕೃಷಿ ಬಗ್ಗೆ ಮಾಹಿತಿ ಪಡೆದ ವಿದ್ಯಾರ್ಥಿಗಳು ರೈತರು ಕೃಷಿ ಮಾಡುವಾಗ ಪಡುವ ಕಷ್ಟ, ಹಾಗೆ ಮಾರಾಟ ಮಾಡುವ ರೀತಿ ನೀತಿ, ಅದರಲ್ಲಿಯೂ ತೊಡಕುಗಳನ್ನ ತಾವೇ ಸ್ವತಃ ತಿಳಿದುಕೊಳ್ಳುತ್ತಾರೆ. ತಾವು ಬೆಳೆದ ತರಕಾರಿಯ ಖರ್ಚು ವೆಚ್ಚ ಮತ್ತು ಮಾರುಕಟ್ಟೆಯಲ್ಲಿ ಅದರ ಬೆಲೆ, ಲಾಭ ನಷ್ಟ ಎಲ್ಲವನ್ನ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ತಿಳಿಸುತ್ತಾರೆ. ಈ ಶಾಲೆಯ ಶಿಕ್ಷಕರು ಪ್ರತಿ ತರಗತಿಗೆ ಗುಂಪುಗಳನ್ನು ಮಾಡಿ ಆ ಗುಂಪುಗಳಿಗೆ ಒಂದು ಸ್ಥಳವನ್ನ ನೀಡುತ್ತಾರೆ. ಅದರಲ್ಲಿ ಬೆಳೆದ ತರಕಾರಿಗಳನ್ನ ಶಾಲೆಯಲ್ಲೇ ಮಾರಾಟ ಮಾಡಿ ಬರುವ ಹಣದಲ್ಲಿ ಸಮಪಾಲು ಮಾಡಿಕೊಳ್ಳುತ್ತಾರೆ. ವಿದ್ಯಾರ್ಥಿಗಳು ಒಂದು ವರ್ಷಕ್ಕೆ 5,000-6,000 ದುಡಿದು ಕೃಷಿ ದುಡಿಮೆಯಲ್ಲಿ ತಮ್ಮ ಜೀವನವನ್ನ ಸ್ವತಃ ತಾವೇ ಕಟ್ಟಿಕೊಳ್ಳುವ ಮೂಲಕ ಬದುಕಿನ ಪಾಠವನ್ನ ಕಲಿಯುತ್ತಾರೆ. ಇಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ನಾವು ಬ್ಯಾಚ್ ಅನ್ನು ಮಾಡಿರ್ತೇವೆ. ಅಶೋಕ, ಶಿವಾಜಿ, ಪ್ರತಾಪ, ಸುಭಾಷ್ ಅಂತ ಪ್ರತಿ ತರಗತಿಯಲ್ಲಿ ಪ್ರತಿಯೊಂದು ಬ್ಯಾಚಿಗೆ ಒಂದೊಂದು ಏರಿಯಾ ಬದನೆ ಏರಿಯಾವನ್ನು ಕೊಡ್ತೇವೆ. ಅಲ್ಲಿ ವಿದ್ಯಾರ್ಥಿಗಳು ಬದನೆ ಗಿಡವನ್ನು ಅವರೇ ತರಬೇಕು, ಅವರೇ ನೆಡಬೇಕು. ಆ ನಂತರ ಅದಕ್ಕೆ ಗೊಬ್ಬರವನ್ನು ಹಾಕುವ ಪ್ರಮಾಣವನ್ನು ಹೇಳ್ತೇವೆ. ವಿದ್ಯಾರ್ಥಿಗಳು ಗೊಬ್ಬರವನ್ನು ಅದೇ ರೀತಿ ಹಾಕ್ತಾರೆ. ಬಂದಂಥ ಫಸಲು ಏನಿದೆ, ಬದನೆಕಾಯಿಗಳು ಏನಿದೆ, ಅದನ್ನು ಅವರು ಏಲಂ ಹಾಕ್ತಾರೆ. ಅಂದರೆ ಪ್ರತಿಯೊಂದು ಬ್ಯಾಚ್ನಲ್ಲಿ ಬಂದಿರುವಂಥ ಬದನೆಗಳನ್ನು ರಾಶಿ ಹಾಕ್ತಾರೆ. ನಂತರ ಯಾವ ವ್ಯಕ್ತಿ, ಒಬ್ಬ ವಿದ್ಯಾರ್ಥಿಗೆ ಆ ಬದನೆಕಾಯಿ ಮನೆ ಕೊಂಡೋಗಬೇಕಂತ ಇದೆ, ಅಲ್ಲಿ ಅವನು ಹಣವನ್ನು ಬರೆದಿರ್ತಾನೆ. ಅದಕ್ಕಿಂತ ಹೆಚ್ಚು ಯಾರು ಹಾಕ್ತಾರೆ ಆ ಬದನೆಕಾಯಿ ಏರಿ ಅನ್ನುವಂಥ ಆ ಬದನೆಕಾಯಿ ರಾಶಿ ಅನ್ನೋದು ಆ ಹುಡುಗನಿಗೆ ಹೋಗುತ್ತೆ. ಸೊ ಮತ್ತೆ ಮಾತ್ರವಲ್ಲದೆ ಒಂದೊಂದು ಏರಿಯಾದಲ್ಲಿ ಒಬ್ಬ ವಿದ್ಯಾರ್ಥಿ ಒಂದು ವರ್ಷದಲ್ಲಿ ಮಿನಿಮಮ್ 540 ರೂಪಾಯಿ ಪಡೀತಾರೆ. ಕ್ರಾಫ್ಟ್ ಬೀಡ್ನಲ್ಲೆಲ್ಲ ಈ ಬೇಸಾಯ ಅಂತ ಕೃಷಿ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ಹಣ ಬರ್ತಾ ಇದೆ. ಒಂದೊಂದು ಕ್ಲಾಸಲ್ಲಿ 4 ಬ್ಯಾಚ್ ಇದೆ. ಬ್ಯಾಚ್ ಬ್ಯಾಚಿಗೆ 2 ಏರಿ ಅಂತ ಗಿಡ ಕೊಡ್ತಾರೆ, ಏರಿ ಕೊಡ್ತಾರೆ. ಅವರೆಲ್ಲ ಅದಕ್ಕೆ ಬೇಕಾಗುವಂಥ ಫಲವತ್ತಾದ ಗೊಬ್ಬರ ಇರ್ಬೋದು ಅದೆಲ್ಲ ಅವರವರ ಟೀಮ್ ಅವರು ತಂದು ಹಾಕುವಂಥದ್ದು. ಒಂದೊಂದು ಕ್ಲಾಸ್ನಲ್ಲಿ 4 ಟೀಮ್ ಇದೆ. 4 ಟೀಮ್ ಅಂತ ಹೇಳಿದರೆ ಒಂದೊಂದು ಕ್ಲಾಸಲ್ಲಿ ಇದು ಬೆಳೆದೆಲ್ಲ ಕಿಟಕಿ ಇದೆಲ್ಲ ಇಟ್ಟು ಅದಕ್ಕೆ ಚೀಟಿಯಲ್ಲಿ ಅದರ ಹಣವನ್ನು ಬರೆದು ಅಲ್ಲಿ ಇಡುವಂಥದ್ದು. ಅವರು ಬಂದು ಕ್ಲಾಸ್ನವರೆಲ್ಲ ಬಂದು ತಗೊಳ್ತಾರೆ. ತಗೊಂಡಾಗ ಅದರಲ್ಲಿ ನಮಗೆ ಒಂದೊಂದು ಬ್ಯಾಚ್ನಲ್ಲಿ 100 ರೂಪಾಯಿ ಆದಾದರೂ 400 ರೂಪಾಯಿ ಆಗುತ್ತೆ. 4 ಬ್ಯಾಚ್ ಉಂಟು. ಒಂದೊಂದು ಕ್ಲಾಸಲ್ಲಿ 400 ರೂಪಾಯಿ ಅಂದರೂ 10th ಎ ಮತ್ತು 10th ಬಿ ಸೇರಿಯೇ 800 ಆಯಿತು. ಒಟ್ಟಾರೆ ಕಲಿಕೆಯ ಜೊತೆ ಜೊತೆಯಲ್ಲಿ ಬದುಕುವ ಪಾಠ ಕಲಿಯುತ್ತಿರೋ ಈ ಮಕ್ಕಳು ನಿಜವಾದ ಮಣ್ಣಿನ ಮಕ್ಕಳು. ಇಂತಹ ಉತ್ತಮ ಕಾರ್ಯಕ್ಕೆ ಉತ್ತೇಜನ ನೀಡುತ್ತಾ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸುತ್ತಿರುವ ಕೋಟಾ ಪದವಿ ಪೂರ್ವ ಕಾಲೇಜಿನ ಅಧ್ಯಾಪಕರ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಬೇಕು. ಈ ಶಾಲೆ ಇಂತಹ ಕಾರ್ಯಕ್ಕೆ ಮುಂದಾಗಿರುವುದು ನಿಜಕ್ಕೂ ಹೆಮ್ಮೆಯ ವಿಚಾರ. ಛಾಯಾಗ್ರಾಹಕ ಸಂತೋಷ್ ಜೊತೆ ಸಂದೇಶ್ ಶೆಟ್ಟಿ, ಆಜ್ರಿ, ಸುದ್ದಿ ಕಿವಿ, ಉಡುಪಿ.